ಭಾಗ್ಯಲಕ್ಷ್ಮಿ ಯೋಜನೆ ಬಂತು, ಎಲ್ಲಾ ಹೆಣ್ಣು ಮಕ್ಕಳಿಗೆ ಭಾಗ್ಯದ ಯೋಜನೆ ತಂದಿದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಇರಿ. ಒಂದು ಒಳ್ಳೆಯ ಸುದ್ದಿಯನ್ನು ಎಲ್ರಿಗೂ ತಲುಪಿಸ್ಬೇಕಂತ ಇದ್ದೀನಿ. ಆ್ಯಕ್ಚುಲಿ ಇವಾಗ ಕೆಲವೊಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ತಂದಿದೆ. ಸೊ ಎಲ್ರಿಗೂ ಖುಷಿ ತರುವಂತಹ ಸುದ್ದಿ ಆಗಿದೆ. ಸೊ ಇದನ್ನು ಎಲ್ರಿಗೂ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಏನಂತ ಹೇಳಿದೆ ಇವತ್ತಿನ ವಿಶೇಷ, ಆ್ಯಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ಮನೆಯ ಒಂದು ಮಹಿಳೆಗೆ ಒಂದು ಹುಗ್ಗಿಯ ಪ್ರತಿಯೊಂದು ಮನೆಯ ರೇಷನ್ ಕಾರ್ಡ್ ಇರುವ ಒಂದು ಮಹಿಳೆಗೆ ಒಂದು ಮನೆಯಲ್ಲಿರುವ ರೇಷನ್ ಕಾರ್ಡ್ ಸದಸ್ಯರಲ್ಲಿ ಒಂದು ಮಹಿಳೆಗೆ ಆ್ಯಕ್ಚುಲಿ 2000 ರೂಗಳನ್ನು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದು ಆ್ಯಕ್ಚುಲಿ ಅವರು ಹೇಳಿದಂಗೆ ಮಾಡ್ತಾ ಇದ್ದಾರೆ. ಸೊ ಇದು ಒಳ್ಳೆಯ ಸುದ್ದಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಏನಂತ ಹೇಳಿದೆ, ಇದೇ ಥರ ಹೇಳಿದಂಗೆ ಅವರು ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚು ಸಂತೋಷ ಕೊಡುವಂತಹ ಮಾಹಿತಿಯಾಗಿದೆ. ಮತ್ತು ಪ್ರತಿಯೊಂದು ಮನೆಗೂ ಒಂದು ಮಹಿಳೆಗೆ ಈ ಸೌಲಭ್ಯವನ್ನು ತಲುಪಿಸಲಾಗಿದೆ. ಸೊ ಇದು ಬಂದುಬಿಟ್ಟು ಯಾರಿಗೆಲ್ಲ ಸಿಗುತ್ತೆ, ಇದರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇಲ್ಲದೇ ಇರೋರಿಗೆ ನಾನು ಅಪ್ಡೇಟ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಏನಂತ ಹೇಳಿದೆ, ಆ್ಯಕ್ಚುಲಿ ಇದು APL BPL ಮತ್ತು ಅಂತ್ಯೋದಯ ಕಾರ್ಡು ಇರುವವರಿಗೆ ಮಾತ್ರ ಈ ಸೌಲಭ್ಯಗಳು ಇವೆ. ಮತ್ತು ಯಾರು ಇದಕ್ಕೆ ಬೇಕಾಗಿರುವ ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ, ಆಧಾರ್ ಕಾರ್ಡು ಬ್ಯಾಂಕ್ಗೆ ಕನೆಕ್ಟ್ ಆಗಿರಬೇಕು. ಮತ್ತು ಪ್ರತಿಯೊಂದು ಮನೆಯಲ್ಲೂ ರೇಷನ್ ಕಾರ್ಡ್ ಇರಬೇಕು. ಯಾವ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ, BPL APL ಅಂತ್ಯೋದಯ ಕಾರ್ಡ್ ಇರೋರಿಗೆ ಈ ಫೆಸಿಲಿಟಿಗಳನ್ನ ಕೊಡಲಾಗಿದೆ. ಮತ್ತು ಇದಕ್ಕೆ 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಈ ಸೌಲಭ್ಯ ದೊರಕಲಾಗಿದೆ. ಬ್ಯಾಂಕ್ಗೆ ಆಧಾರ್ ಕಾರ್ಡು ಲಿಂಕ್ ಮಾಡಬೇಕಾಗಿರೋದು. ಸೊ ಇದು ಮಸ್ಟ್ ಅಂಡ್ ಶುಡ್ ಅಂತ, ಇದು ಆದರೆ ಮಾತ್ರ ನಮ್ಮ ಪೇಮೆಂಟ್ಗಳು ಬ್ಯಾಂಕ್ ಥ್ರೂ ಕನೆಕ್ಟ್ ಆಗಲಿಕ್ಕೆ ಆಗೋದು. ಯಾಕಂದರೆ ಆಧಾರ್ ಬಂದು ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ಆದ್ದರಿಂದ ಆಧಾರ್ನಿಟ್ಟು, ಇದು ಯೂನಿಕ್ ಐಡೆಂಟಿಟಿ ಅಲ್ವಾ, ಸೊ ಅದನ್ನಿಟ್ಕೊಂಡು ಎಲ್ಲ ಬ್ಯಾಂಕ್ಗಳಿಗೂ ಒಂದೇ ಹೆಸರಲ್ಲಿ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದು. ಸೊ ಅದರ ಮೂಲಕ ಆಧಾರ್ ಕಾರ್ಡ್ ಯೂನಿಕ್ ಐಡೆಂಟಿಟಿ ಯಾರಿಗೆ ಕನೆಕ್ಟ್ ಆಗಿದೆ ಬ್ಯಾಂಕ್ಗೆ, ಸೊ ಅವ್ರಿಗೆ ತಲುಪಿಸಲಾಗಿದೆ. ಸೊ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ಗೆ ನಿಮ್ಮ ಆಧಾರ್ ಲಿಂಕನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇದು APL BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಸೊ ಯಾರಿಗೆಲ್ಲ ಇದುವರೆಗೂ ಇಲ್ಲ, ಸೊ ಅವರು APL BPL ಅಂತ್ಯೋದಯ ಕಾರ್ಡ್ಗಳನ್ನ ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಳ್ಳಿ, ಬೇಗನೆ ಮಾಡ್ಕೊಳ್ಳಿ. ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಜುಲೈ ಆಗಿರುತ್ತೆ. ಸೊ ಈ ತಿಂಗಳು June 15 July 15 ಒಳಗಾಗಿ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇದರ ಡೇಟ್ ಆಗಿದೆ. August 15 ಎಲ್ಲರ ಅಕೌಂಟ್ಗೆ ಈ ಅಮೌಂಟು ಬರುತ್ತೆ. ಸೊ ಯಾರೆಲ್ಲ ಸಬ್ಮಿಷನ್ ಮಾಡಿದ್ದೀರಾ ಅವರೆಲ್ಲ ಮಾಡ್ಕೊಳ್ಳೋರಿಗೆ ಈ ಅಮೌಂಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಲುಪಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದರ ಅಡ್ವಾಂಟೇಜು ಅಂತ ಏನು ಅಂತ ಹೇಳಿದ್ರೆ, ಇದು ನಾವು ಸರಿ ಏನೋ ಅದು ಈಗ ಅಡ್ಜಸ್ಟ್ಮೆಂಟ್ ಮಾಡಿ ನಾವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಬ್ಯಾಂಕ್ಗೆ ಏನಾದರೂ ನಮ್ಮ ಅಮೌಂಟು ಗೌರ್ಮೆಂಟ್ ಕೊಡೋ ಅಮೌಂಟು ನಾವು ಏನಾದರೂ ಮಿಸ್ಯೂಸ್ ಮಾಡಿಕೊಂಡಾಗ ನಮಗೆ ಗೌರ್ಮೆಂಟು ಆ್ಯಕ್ಷನ್ ತೊಗೊಳ್ಳೋ ಚಾನ್ಸಸ್ ಇದೆ. ಸೊ ಇದು 15 ಆಗಸ್ಟ್ಗೆ ನಿಮಗೆ ಹಣ ಬರುತ್ತೆ. ಸೊ ಹಣ ಬರೋದು ಆದಮೇಲೆ ಇನ್ ಕೇಸ್ ಅವರು ವೆರಿಫಿಕೇಷನ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟು, ಆಧಾರ್ ಲಿಂಕು, ಸೊ ನಿಮ್ಮ ಮನೆ ಸದಸ್ಯರು APL BPL ಏನೇನು ಕಾರ್ಡ್ ಇದೆ ಅದೆಲ್ಲ ವೆರಿಫಿಕೇಷನ್ ಫಾರ್ಮಾಲಿಟೀಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗಿರಬೇಕು. ಇನ್ ಕೇಸ್ ಏನಾದರೂ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟು ನೀವೇನಾದರೂ ಆ ಥರ ಮಿಸ್ಯೂಸ್ ಮಾಡೋ ಥರ ಆಗಿದ್ದಲ್ಲಿ, ಸೊ ಆ ಇನ್ಫಾರ್ಮೇಷನು ರಾಂಗ್ ಆಗಿದ್ದಲ್ಲಿ ನಿಮಗೆ ಇದು ಕ್ಯಾನ್ಸಲ್ ಆಗುತ್ತೆ, ಈ ಫೆಸಿಲಿಟಿ ಈ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದರಿಂದ ನೀವು ಹಣ ಪಡ್ಕೊಂಡಿರೋದನ್ನು ವಾಪಸ್ ಕೊಡಬೇಕಾಗುತ್ತೆ. ಮತ್ತು ಇದು ವಾಪಸ್ ಕೊಟ್ಟಾದಮೇಲೆ ನೀವು ಇದರಲ್ಲಿ ಆ್ಯಕ್ಚುಲಿ ನೀವು ಫೋರ್ಜ್ ಮಾಡಿದ್ದೀರಲ್ಲ, ಫ್ರಾಡ್ ಆಗಿ ಕೆಲಸ ಮಾಡಿರೋದ್ರಿಂದ ನಿಮಗೆ ಅವರು ಪೆನಲೈಸ್ ಮಾಡ್ಬೋದು, ಪೆನಾಲ್ಟಿ ಕೊಡ್ಬೋದು, ಇಲ್ಲ ಪನಿಷ್ಮೆಂಟು ಕೊಡ್ಬೋದು. ಸೊ ಅದರಿಂದ ನೀವು ಹುಷಾರಾಗಿ ಈ ಅಪ್ಲೈ ಮಾಡುವಾಗ ಹುಷಾರಾಗಿ ನೋಡಿಕೊಂಡು ಮಾಡಿ, ನಿಮಗೆ ಬೇಕಾಗಿದ್ದಲ್ಲಿ ನೀವು ಮಾಡಬಹುದು. ಮತ್ತು ಯಾರೆಲ್ಲ GST ರಿಟರ್ನ್ ಫೈಲ್
ಮಾಡೋರಿಗೆ ಈ ಸೌಲಭ್ಯ ಇಲ್ಲ. ಜಿ ಎಸ್ ಟಿ ಯೂಸ್ ಮಾಡ್ತಾ ಸೊ ಅವರು ಇದು ಮಾಡಂಗಿಲ್ಲ. ಮತ್ತೆ ಗಂಡ ಮಾಡ್ತಾ ಇದ್ರೆ ಹೆಂಡತಿ ಯೋಜನೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕಾಗಲ್ಲ. ಹೆಂಡತಿ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಅಂದ್ರೆ ಜಿ ಎಸ್ ಟಿ ಕಟ್ಟುವಾಗ ಹೆಂಡತಿ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲ ಹೆಂಡತಿ ಮನೇಲಿದ್ದಾರೆ, ಗಂಡ ವರ್ಕಿಂಗ್ ಅಲ್ಲಿದ್ದಾರೆ, ಸೊ ಅವರು ಜಿ ಎಸ್ ಟಿ ಮಾಡ್ತಾ ಇದ್ದಾರೆ, ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಹೆಂಡತಿ ಯೂಸ್ ಮಾಡ್ಕೋಬಹುದು ಅಂದ್ರೆ ಹೆಂಡತಿನು ಯೂಸ್ ಮಾಡಂಗಿಲ್ಲ. ಒನ್ ಪಾಯಿಂಟ್. ಮತ್ತೆ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಾ ಇದ್ದೀರಾ? ಟ್ಯಾಕ್ಸ್ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಾ ಇದ್ದೀರಾ ಅವರು ಈ ಫೆಸಿಲಿಟಿನ ಯೂಸ್ ಮಾಡಂಗಿಲ್ಲ. ಸೊ ಹೇಳ್ಬೋದು, ನನ್ನ ಗಂಡ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ನಾನು ಈ ಫೆಸಿಲಿಟಿನ ಯೂಸ್ ಮಾಡ್ಬೋದಾ ಅಂತ. ಸೊ ಆ ಕೇಸಲ್ಲಿ ಯೂಸ್ ಮಾಡಂಗಿಲ್ಲ. ಗಂಡ ಪೇ ಮಾಡಲಿ ಹೆಂಡತಿ ಪೇ ಮಾಡಲಿ, ಸೊ ಫ್ಯಾಮಿಲಿಗೆ ಅದು ಫೆಸಿಲಿಟಿ ಇರಲ್ಲ. ಯಾರು ಫ್ಯಾಮಿಲಿಯಲ್ಲಿ ಗಂಡ ಇಲ್ಲ ಹೆಂಡತಿ ಯಾರಾದರೂ ಪೇ ಮಾಡಿದ್ರೂ ಯೂಸ್ ಮಾಡಂಗಿಲ್ಲ. ಇನ್ ಕೇಸ್ ಗಂಡ ಹೆಂಡತಿ ಇಬ್ಬರು ಎಲಿಜಿಬಲ್ ಇಲ್ಲ ಅಂದರೆ ಯಾರು ಯೂಸ್ ಮಾಡ್ಕೋಬೋದು? ಮನೆಯಲ್ಲಿ ಹಿರಿಯರಾದ ತಾಯಿ, ಅವರು ಯೂಸ್ ಮಾಡ್ಕೋಬೋದು ಈ ಫೆಸಿಲಿಟಿನ. ಸೊ ಇದು ಒಳ್ಳೆಯ ಇಂಪ್ಲಿಮೆಂಟ್ ಆಗಿದೆ. ಸೊ ಎಲ್ಲರೂ ಹರಿ ಬರಿಯಲ್ಲಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಮುಂದೆ ಬರ್ತಾ ಇದ್ದಾರೆ. ನೀವೂ ಇದಕ್ಕೆ ಎಲಿಜಿಬಿಲಿಟಿ ಇದೆಯಾ ಅಂತ ನೋಡ್ಕೊಳ್ಳಿ, ಮತ್ತು ಎಲ್ಲನೂ ಪ್ರಾಸೆಸ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೂ ಯಾರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅನ್ನೋರು, ಬಾಡಿಗೆ ಮನೇಲಿ ಇದ್ದೀರಾ ಅನ್ನೋರು, ಸೊ ನೀವು ಈ ರೇಷನ್ ಕಾರ್ಡ್ನ ಫಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ 15th ಜೂನಿಂದ ಈ ರೇಷನ್ ಕಾರ್ಡ್ ಫೆಸಿಲಿಟಿ ಇದೆ, ನೀವು ಅಪ್ಲೈ ಮಾಡ್ಬೋದು. ಸೊ 15th ಜೂನಿಂದ ಜುಲೈ 15th ತನಕ 1 ತಿಂಗಳು ಟೈಮ್ ಇದೆ. ಸೊ 1 ತಿಂಗಳಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ 15 ಡೇಸಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಇದು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು, ಇಲ್ಲದೇ ಇರೋದು. ಮತ್ತು ರೇಷನ್ ಕಾರ್ಡ್ ಮಾಡಬೇಕು ಅನ್ನೋರು ಕೆಲವೊಂದು ಡಾಕ್ಯುಮೆಂಟೇಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನೆಲ್ಲ ಕೇಳಿರ್ತಾರೆ ಆ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಲೈ ಮಾಡೋದನ್ನು 15th ಆಗಸ್ಟಿಂದನು ಸ್ಟಾರ್ಟ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ನಿಮಗೆ ವಿತಿನ್ 15 ಡೇಸು ಅಪ್ರೂವ್ ಆಗುತ್ತೆ. ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ರೂವ್ ಆಗುತ್ತೆ. ಇದು ಒಂದು ಪಾಯಿಂಟ್. ಆಹಾರ ಮತ್ತು ಸರಬರಾಜು ಇಲಾಖೆ ವತಿಯಿಂದ ರೇಷನ್ ಕಾರ್ಡ್ ಮಾಡಲ್ಪಡುತ್ತದೆ. ಸೊ ಅಲ್ಲಿ ಆ ಕಡೆಯಿಂದ ನೀವು ಮಾಡಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿರೋ, ಸಪೋರ್ಟ್ ಮಾಡಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ, ಮತ್ತು ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಇರಿ, ಮತ್ತು ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ಇದೇ ಥರ ಪ್ರೋತ್ಸಾಹ ಕೊಡಿ, ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಈ ಒಂದು ಒಳ್ಳೆಯ ಸುದ್ದಿಯನ್ನು ತಲುಪಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚು ಮಾಹಿತಿಗಳ ಇಂದ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ತರ್ತೀನಿ. ಸೊ ಈ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ಗಳನ್ನ ಮಾಡಿ. ಸೊ ನಾನು ಮತ್ತೆ ಇನ್ನೂ ಒಳ್ಳೆಯ ವಿಡಿಯೋಗಳನ್ನ ತರೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.